ಈ ಬ್ರೇಕ್ ಡೌನ್ ಅಥವಾ ಅನಾಲಿಸಿಸ್ ಅಂತ ಮಾಡೋದು ಕಥೆಯಲ್ಲಿರೋ ಇಂಟ್ರೆಸ್ಟ್ ಅನ್ನ ಕಿತ್ ಹಾಕೋದಕ್ಕಲ್ಲ, ಬದಲಾಗಿ ಆ ಪ್ಲಾಟ್ ಅಲ್ಲಿರೋ ಎಕ್ಸೈಟ್ಮೆಂಟ್ ಡಬಲ್ ಮಾಡೋದಕ್ಕೆ. ಸೊ ಇದೇ ತರ ಮಾರ್ಟಿನ್ ಟೀಸರ್ ನಲ್ಲಿ ಕಾಣಿಸಿರೋ ಕೆಲವು ಕುತೂಹಲಕಾರಿ ವಿಷಯಗಳನ್ನ, ಸ್ಪೆಷಲಿ ನಿಮ್ಮ ಗಮನಕ್ಕೆ ಬರದೇ ಇರೋ ವಿಚಾರಗಳನ್ನ ತಿಳಿಸಿ ಕಥೆನ ಕಲರ್ಫುಲ್ ಮಾಡೋ ಪ್ರಯತ್ನ ನಂದು. ಅಂಡ್ ಈ ಎಫರ್ಟ್ಗೆ ಒಂದು ಬೆಲೆ ಅನ್ನೋದು ಸಿಗಬೇಕು. ಟೀಸರ್ ನಲ್ಲಿ ಇಷ್ಟೊಂದೆಲ್ಲ ಮ್ಯಾಟರ್ ಇತ್ತ ಅಂತ ಎಲ್ಲರೂ ಯೋಚನೆ ಮಾಡಬೇಕು ಅಂದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಟಿಫಿಕೇಶನ್ಸ್ನ ಆನ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ವಿಡಿಯೋಗೆ 3000 ಲೈಕ್ಸ್ ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಕಂಟೆಂಟ್ ಇಷ್ಟ ಆದರೆ ಕೈ ಹಿಡಿತಿರೋ ಕೈ ಕೊಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಳಗಡೆ ಇರೋ ಆ ಲೈಕ್ ಬಟನ್ ಅಂತೂ ಪ್ರೆಸ್ ಆಗಬೇಕು. ಟೀಸರ್ ಶುರುವಾಗಿ ಮೊದಲನೇ ಶಾಟ್ ಪಾಕಿಸ್ತಾನದ ಒಂದು ಸಿಟಿನ ಫೋಕಸ್ ಮಾಡಿದ್ದಾರೆ. ಅಂಡ್ ಇಡೀ ಆ 2.5 ನಿಮಿಷದಲ್ಲಿ ಈ ಲೊಕೇಶನ್ ಮತ್ತೆ ಮತ್ತೆ ರಿಪೀಟ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಹಡಗು ಕಂಟೈನರ್ಗಳನ್ನ ತಗೊಂಡು ಸೀ ರೂಟ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ಪಾಕಿಸ್ತಾನ್ ಪಕ್ಕದ ದೇಶನೇ ಆಗಿದ್ರು, ಶಿಪ್ ಮೂಲಕ ಟ್ರೇಡ್ ಆಗ್ತಿರೋದು ಯೋಚನೆ ಮಾಡಬೇಕಾಗಿರೋ ವಿಚಾರನೆ. ಬಿಕಾಸ್ ಸ್ವಲ್ಪ ಮುಂದೆ ಹೋದ್ರೆ ಈ ಫ್ರೇಮ್ ಅಲ್ಲಿ ಒಂದಷ್ಟು ಲಾರಿ ಇದೆ, ಹಾಗೆ ಅಲ್ಲಿ ಆಕ್ಷನ್ಸ್ ಕೂಡ ಜೋರಾಗೇ ಇದೆ. ಸೊ ಈ ಹಡಗಲ್ಲಿರೋ ಮಟೀರಿಯಲ್ಸ್ ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅನ್ನೋದು ಕನ್ಫರ್ಮ್. ಅಂಡ್ ಅದು ಇಂಡಿಯಾದಿಂದ ಪಾಕಿಸ್ತಾನಕ್ಕೆನೆ ಹೋಗ್ತಾ ಇದೆ ಅಂತ ಅನುಮಾನ ಇಲ್ದೇನೆ ಹೇಳ್ಬೋದು. ಯಾಕಂದ್ರೆ ಈ ಲಾರಿ ಪಾಸ್ ಆಗ್ತಿರೋ ಲೊಕೇಶನ್ಗೂ ಧ್ರುವ ಸರ್ಜಾ ಅವ್ರನ್ನ ಬಂಧಿಸಿ ಇಟ್ಟಿರೋ ಜಾಗಕ್ಕೂ ತುಂಬಾನೇ ಹೋಲಿಕೆ ಇದೆ. ಆ ಲಾರಿ ಒಳಗಿರೋ ಮಟೀರಿಯಲ್ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಈಗ ಧ್ರುವ ಸರ್ಜಾ ಅವರು ಖೈದಿ ಆಗಿರೋದು ಯಾಕೆ, ಅದು ಕೂಡ ಪಾಕಿಸ್ತಾನ್ ಪೊಲೀಸ್ ಹತ್ರನೇ ತಗಲಾಕೊಂಡಿರೋದಕ್ಕೆ ರೀಸನ್ ಏನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಇದೇ ಟೀಸರ್ ನ ಅಬ್ಸರ್ವ್ ಮಾಡಿದ್ರೆ ಧ್ರುವ ಸರ್ಜಾ ಅವರ 2 ಶೇಡ್ ಕಾಣುತ್ತೆ. ಒಂದರಲ್ಲಿ ಸಖತ್ ನಾರ್ಮಲ್ ಅಂಡ್ ಸ್ಟೈಲಿಶ್ ಲುಕ್ ಅನ್ನ ಮೇಂಟೈನ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಹೆವಿ ರಗಡ್ ಲುಕ್, ಒಂದ್ ರೀತಿ ಮೆಂಟಲ್ ಡಿಸಾರ್ಡರ್ ಇರೋ ವ್ಯಕ್ತಿಯ ಹಾಗೆ ಕಾಣ್ತಿದ್ದಾರೆ. ಸಪೋರ್ಟಿಂಗ್ ಆಗಿ ಡಾಕ್ಟರ್ ಮಾಳವಿಕ ಅವ್ರ ಜೊತೆ MRI ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಡಿಸ್ಕಷನ್ ಮಾಡ್ತಿರೋದನ್ನ ನೋಡಿದ್ರೆ ಮೆಂಟಲ್ ಕೇಸ್ ಅನ್ನೋದಂತೂ ಪಕ್ಕ. ಸೊ ಇಲ್ಲಿಗೆ ಸ್ಟೋರಿಲಿ 2 ಫೇಸ್ ಇರ್ಬೋದಾ? ಅದೇನಾದ್ರೂ ನಿಜ ಆದ್ರೆ ಧ್ರುವ ಅವರು ಒಂದು ಮೇಜರ್ ಆಕ್ಸಿಡೆಂಟ್ ನಲ್ಲಿ ಸಿಕ್ಕಾಕೊಂಡು ತಮ್ಮನ್ನ ತಾವೇ ಮರ್ತು ಹೋಗಿದ್ದಾರೆ. ಅಂಡ್ ಈ ಘಟನೆ ಆದ್ಮೇಲೆ ಧ್ರುವ ಅವ್ರನ್ನ ಡ್ರಗ್ ಅಡಿಕ್ಟ್ ಮಾಡಿ ಟೆರರಿಸ್ಟ್ ಗಳು ತಮ್ಮ ಕೆಲಸನ, ಐ ಮೀನ್ ಮಟೀರಿಯಲ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೋತಿರ್ಬೋದು. ಟೋಟಲ್ ಆಗಿ ಈ ಅನಾಲಿಸಿಸ್ ನಿಂದ ಮೊದಲು ಒಬ್ಬ ಸೋಲ್ಜರ್ ಆಗಿದ್ದ ಧ್ರುವ ಸರ್ಜಾ ಅಂದ್ರೆ ಮಾರ್ಟಿನ್, ಈಗ ತಾನು ಪ್ರೀತಿಸಿದ ಹುಡುಗಿ, ತನ್ನ ಕೆಲಸ, ಇವನ್ ಅವನನ್ನ ಅವನೇ ಮರ್ತ್ ಹೋಗಿ ನೆನಪನ್ನೆಲ್ಲ ಕಳ್ಕೊಂಡು ಪ್ರಶ್ನೆ ಕೇಳಿದವ್ರಿಗೆಲ್ಲ ಹೂ ಇಸ್ ಮಾರ್ಟಿನ್ ಅಂತ ರಿಪ್ಲೈ ಕೊಡ್ತಿದ್ದಾನೆ. ಜೊತೆಗೆ ಕತ್ತಲಿರೋ ಕ್ರಾಸ್ ನೆಕ್ಲೆಸ್ ಇಂದ ಈತ ಒಬ್ಬ ಕ್ರಿಶ್ಚಿಯನ್, ಪ್ರಿಸೈಸ್ ಆಗಿ ಮಾರ್ಟಿನ್ ಅಂತಾನೆ ಡೌಟ್ ಇಲ್ಲದೆ ಹೇಳ್ಬೋದು. ಇನ್ನ ಟೆರರಿಸ್ಟ್ ಗಳು ಸೀ ರೂಟ್ ಅಲ್ಲಿ ಡೆಡ್ಲಿ ವೆಪನ್ಸ್ ನ ಸ್ಮಗಲ್ ಮಾಡ್ತಿರ್ಬೋದು ಅನ್ಕೋತೀನಿ. ಸದ್ಯಕ್ಕೆ ಇಲ್ಲಿ ಕ್ವೆಶ್ಚನೇಬಲ್ ಆಗಿ ಉಳಿದಿದ್ದು ಈ ಫ್ರೇಮ್. ಕರೆಕ್ಟ್ ಆಗಿ ನೋಡಿದ್ರೆ ಧ್ರುವ ಅವರ ಈಗಿನ ಲುಕ್ ಅನ್ನ ಇಲ್ಲಿ ತೋರಿಸಿದ್ದಾರೆ, ಅದೇ ಉದ್ದ ಕೂದಲು, ತೂಕ ಕಡಿಮೆ ಆಗಿರೋ ಫಿಸಿಕ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಿಸ್ ಮಾಡದೆ ಕೆಳಗಡೆ ಕಾಮೆಂಟ್ ಮಾಡ್ಬಿಡಿ. ಪ್ಲಾಟ್ ವಿಚಾರವಾಗಿ ನಮ್ಮ ಸಿನಿಮಾದ ಕಥೆ ಎಲ್ಲೆಲ್ಲಿ ನಡೆಯುತ್ತೆ ನೋಡ್ಕೊಳ್ಳಿ ಅಂತ ಸುಲಭವಾಗಿ ಇಲ್ಲಿ ಮಾರ್ಟಿನ್ ತಂಡ ಬೇಜಾನ್ ಡೀಟೇಲ್ಸ್ ಬಿಟ್ಕೊಟ್ಟಿದೆ. ಮೊದಲನೇ ಲೊಕೇಶನ್ ನಿಮಗೆ ಗೊತ್ತಿರೋ ತರ ಪಾಕಿಸ್ತಾನ್ ಆಗಿರುತ್ತೆ. ಅಂಡ್ ಆ ಜೈಲ್ ಸೀಕ್ವೆನ್ಸ್ ಇಂದಾನೆ ಫ್ಲಾಶ್ ಬ್ಯಾಕ್ ಸ್ಟೋರಿ ಶುರು ಆಗ್ಬೋದು. ಈಗ ನೆಕ್ಸ್ಟ್ ಪ್ಲೇಸ್ ಶಿಫ್ಟ್ ಆಗೋದು ಮುಂಬೈ ಕಡೆಗೆ. ಇಲ್ಲಿ ಧ್ರುವ ಸರ್ಜಾ ಅವರು ಡ್ರೈವ್ ಮಾಡ್ತಿರೋ ಕಾರ್ ನಂಬರ್ ಪ್ಲೇಟ್ ಮೇಲೆ MH ಅಂತ ಇರಬೇಕಾಗಿತ್ತು, ಬಟ್ M ಅಂತ ಇದೆ. ಪಕ್ಕದಲ್ಲಿ DS6 ಅಂತಾನು ಪ್ರಿಂಟ್ ಆಗಿದೆ. ಲೆಕ್ಕದಲ್ಲಿ 5ನೇ ಸಿನಿಮಾ ಆದ್ರೂ ಆರ್ ಯಾಕೆ ಬಂತೋ ಗೊತ್ತಿಲ್ಲ. ಇರ್ಲಿ ಬಿಡಿ, ಬಟ್ ಇದು ಮುಂಬೈ ಅಂತ ಕನ್ಫರ್ಮ್ ಮಾಡ್ತಿರೋದು ಈ ಸರ್ಕಲ್ ಅಂಡ್ ಅಲ್ಲಿರೋ ಬಿಲ್ಡಿಂಗ್ಸ್. ಹಾಗೇನೆ ಇಲ್ಲಿ ಪೋರ್ಟ್ ಹಾರ್ಬರ್ ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡೇ ಟೀಸರ್ ಬಿಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲದು ಮುಂಬೈ ಕಡೆನೆ ಬೆರಳು ತೋರಿಸ್ತಿದೆ. ನೆಕ್ಸ್ಟ್ ಲೊಕೇಶನ್ ಬಂದು ಕರ್ನಾಟಕ. ಯಾಕಂದ್ರೆ ಈಗ ಇಲ್ಲಿ ಧ್ರುವ ಅವರ ಕಾರ್ ನ ಚೇಸ್ ಮಾಡ್ತಿರೋ ಇನ್ನೊಂದಷ್ಟು ವೆಹಿಕಲ್ಸ್ ಮೇಲೆ ಕರ್ನಾಟಕದ ರಿಜಿಸ್ಟ್ರೇಷನ್ ನಂಬರ್ ಮೆನ್ಷನ್ ಆಗಿದೆ. ಸ್ವಲ್ಪ ಜೂಮ್ ಇನ್ ಮಾಡಿ ನೋಡ್ಕೊಳ್ಳಿ. ಇನ್ನು ಆಗ್ಲೇ ಪೋರ್ಟ್ ಹಾರ್ಬರ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಇಲ್ಲಿಂದಾನೆ ವೆಪನ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಿರ್ಬೋದು. ಅಂಡ್ ಅದರ ಬಗ್ಗೆ ನೇವಿ ಆಫೀಸರ್ ಅಶೋಕ್ ಕುಮಾರ್ ಅವರು ಕಾಲ್ ಮಾಡಿ ಯಾರಿಗೋ ಹೇಳ್ತಿದ್ದಾರೆ. ಸೊ ಅದ್ಯಾರು ಅಂತ ಗೊತ್ತಾದರೂ ನಿಮ್ಮ ಥಿಯರಿಗಳನ್ನ ಕೆಳಗಡೆ ತಿಳಿಸ್ಬಿಡಿ. ಒಟ್ನಲ್ಲಿ ಇಲ್ಲೊಂದು ದೊಡ್ಡ ಮಾಫಿಯಾ ಇರೋದಂತೂ ಕನ್ಫರ್ಮ್. ಅಂಡ್ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಗಳಿಗೆ ವೆಪನ್ಸ್ ಎಕ್ಸ್ಪೋರ್ಟ್ ಮಾಡ್ತಿರೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಧ್ರುವ ಅವ್ರನ್ನ ಕೆಲ್ಸಕ್ಕೆ ಬಳಸ್ಕೊಂಡು ನಂತರ ಟ್ರ್ಯಾಪ್ ಮಾಡಿ ಪಾಕಿಸ್ತಾನ್ ಪೊಲೀಸ್ಗೆ ಹಿಡ್ಕೊಟ್ಟಿದ್ದಾರೆ. ಇನ್ನ ಈ ದಂಧೆಯಲ್ಲಿ ಪಾಕಿಸ್ತಾನ್ ಮಿಲಿಟರಿ ಜನರಲ್ ಕೂಡ ಇನ್ವಾಲ್ವ್ ಆಗಿರೋದನ್ನ ಟೀಸರ್ ನಲ್ಲಿ ಗಮನಿಸಿರ್ತೀರಾ ಅನ್ಕೊಂಡಿದ್ದೀನಿ. ಸೊ ಈ ಆಂಗಲ್ ನಿಂದ ನೋಡಿದ್ರೆ ಸಿಕ್ಕಾಕೊಂಡಿರೋ ಧ್ರುವ ಅವರಿಗೆ ಜೈಲಲ್ಲಿ ಅರ್ಧಂಬರ್ಧ ನೆನಪಾಗಿ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ಆ ಜೈಲಲ್ಲಿ ಮಾರ್ಟಿನ ಸಾಯಿಸೋದಕ್ಕೆ ಪ್ಲಾನ್ ಆಗಿರೋದು ಕೂಡ ಕಾಣ್ತಾ ಇದೆ. ಕೊನೆಯದಾಗಿ ವಾಪಸ್ ಈ ಕಾರ್ ಇನ್ಸಿಡೆಂಟ್ ಕಡೆ ಬಂದ್ರೆ, ಧ್ರುವ ಅವ್ರ ಜೊತೆ ಹೀರೋಯಿನ್ ವೈಭವಿ ಶಾಂದಿಲ್ಲಿ ಅವರು ಕೂಡ ಟ್ರಾವೆಲ್ ಮಾಡ್ತಿರೋದನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು. ಫೈನಲಿ, ಇಷ್ಟೊತ್ತು ನಾನು ಹೇಳಿದ ಪ್ರತಿಯೊಂದು ಎಲಿಮೆಂಟ್ ಸಹ ಬುಕ್ ಮೈ ಶೋ ಅಲ್ಲಿ ಕೊಟ್ಟಿರೋ ಸಿನಾಪ್ಸಿಸ್ಗೆ ಮ್ಯಾಚ್ ಆಗ್ತಿದೆ. ಹಾಗಾಗಿನೇ ಈ ಥಿಯರಿನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕೆಳಗಡೆ ನಿಮ್ಮ ಒಪಿನಿಯನ್ ತಿಳಿಸ್ಬಿಡಿ, ಡಿಬೇಟ್ ಮಾಡೋಣ. ಸೈನಿಂಗ್ ಆಫ್, ಲಿಖಿತ್.